ಹಲೋ ಸರ್, ನಾನು ಸರ್ದಾರ್ ಗರ್ಲ್ ಫ್ರೆಂಡು. ಹೇಳಿ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಪ್ರಕಾರ ಅಬ್ರಿಜ್ ಹತ್ರ ವಿದ್ಯಾಶರ್ಮನ ಕಿಡ್ನಾಪ್ ಮಾಡಬೇಕಾಗಿತ್ತು. ನಾವು ಆ ಸ್ಪಾಟಿಗೆ ಹೋಗೋಕ್ಕೆ ಮುಂಚೆ ಅವ್ರನ್ನ ಬೇರೆ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಐ ಆಮ್ ರಿಯಲಿ ಸಾರಿ ಫಾರ್ ದಿಸ್. ಸಾರಿ, ಆ ಇಡಿಯಟ್ ದಾಸ್ ಸರ್ದಾರ್ ಇಸ್ ದ ಬೆಸ್ಟ್ ಅಂತ ಇಷ್ಟೊಂದು ಬಿಲ್ಡಪ್ ಕೊಟ್ಟಿದ್ದ, ನೀನ್ ನೋಡಿದ್ರೆ ಕೆಲಸ ಆಗಿಲ್ಲ ಅಂತ ಸಾರಿ ಹೇಳ್ತಾ ಇದೀಯ. ನಿಮ್ಗೆ ಯಾಕ್ರಿ ಇಷ್ಟೊಂದು ಬಿಲ್ಡಪ್? ಇಮೇಲ್ ಐ ಡಿ, ಲೊಕೇಶನ್, ಕೆಲಸ ಹಿಂಗೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು ನೀನೆ. ಈಗ ಬಂದ್ಬಿಟ್ಟು ಕೆಲಸ ಆಗಿಲ್ಲ ಸಾರಿ ಅಂತ ಹೇಳ್ತಾ ಇದೀಯ. ನೋಡಿ, ನಮ್ಮಿಂದ ತಪ್ಪಾಗಿರೋದು ನಮ್ಮ ಹಿಸ್ಟ್ರಿಲೇ ಇಲ್ಲ. ಇದೇ ಫಸ್ಟ್ ಟೈಮ್ ನಮ್ಮ ಪ್ಲ್ಯಾನು ಫೇಲ್ ಆಗಿರೋದು. ಅದಕ್ಕೆ ನಾವು ತಲೆ ತಗ್ಸೋಗಾಗಿದೆ. ಐ ಆಮ್ ಸಾರಿ. ಆದಷ್ಟು ಬೇಗ ನಿಮ್ಮ ಅಮೌಂಟ್ನ ನಾನು ನಿಮ್ಗೆ ತಲುಪಿಸ್ತೀನಿ, ಓಕೆನಾ? ನಿಮ್ಮ ದುಡ್ಡು ಯಾರು ದುಡ್ಡು ಕೊಟ್ಬಿಟ್ರೆ ವಿದ್ಯಾ ನನಗೆ ಸಿಕ್ಬಿಡ್ತಾಳ? ನಿನ್ಗೆ ಈ ಕೆಲಸ ಕೊಟ್ಟನಲ್ಲ, ಐ ಆಮ್ ಅನ್ ಇಡಿಯಟ್. ಈಗ ಏನು ಮಾಡಬೇಕು ಅಂತ ನಾನೇ ನೋಡ್ಕೊಳ್ತೀನಿ. ಇನ್ನೊಂದು ಸಲ ನಿನ್ನ ಮುಖ ನಾನು ನೋಡಬಾರ್ದು. ಹೋಮ್ ಮಿನಿಸ್ಟರ್ ಫೋನ್ ಹಾಕೊಡ್ರಿ. ನಮಸ್ಕಾರ ಸಿ ಎಂ ಸಾಹೇಬ್ರೆ. ಹಾಂ, ಏನ್ರಿ ಕುರುವಾ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗೇ ಇದ್ದೀನಿ. ಏನ್ರಿ, ನಿಮ್ಮ ಮಳಿಯ ರಿಲೀಸ್ ಆಗ್ಬಿಟ್ರಂತೆ? ಹೌದು ಸರ್, CBIನವರು ಫೈಲ್ ಮಾಡಿದ ಕೇಸಲ್ಲಿ ಸಾಕಷ್ಟು ಆಧಾರಗಳಿಲ್ಲದೆ ಕೇಸ್ ತುಂಬ ವೀಕ್ ಆಗಿತ್ತು. ಅದಕ್ಕೆ ನಮ್ಮ ಮಳಿಯನ್ನು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಬೇಕಾಯ್ತು. ಈಗ ನಿಮ್ಮ ಕುಟುಂಬದವರೆಲ್ಲ ಭಾಳ ಸಂತೋಷವಾಗಿರಬೇಕು ಅಲ್ಲ? ಹೌದು ಸರ್, ನಮ್ಮನೇಲಿ ಈಗ ಎಲ್ಲರೂ ನೆಮ್ಮದಿಯಾಗಿದ್ದಾರೆ. ನಿಮಗೆ ಸಂತೋಷ ಆಗ್ತಾ ಇರ್ಬೋದು, ಆದರೆ ನಿಮ್ಮ ಈ ಸಂತೋಷ ನೋಡಿ ನನಗೆ ಸಂತೋಷ ಆಗ್ತಾ ಇಲ್ವೇ? ಏನಂದ್ರಿ? ನೀವು ಹೇಳ್ತಾ ಇರೋದು ನನಗೇನು ಅರ್ಥ ಆಗ್ತಾ ಇಲ್ಲ ಸರ್. ಅರ್ಥ ಆಗುತ್ತೆ, ಚೆನ್ನಾಗಿ ಅರ್ಥ ಆಗುತ್ತೆ. ಇವತ್ತು ರಾತ್ರಿ ಪೆಗ್ ಹಾಕ್ಕೊಂಡು TV ನೋಡುವಾಗ ನಿಮ್ಮ ಜೀವಮಾನದಲ್ಲೇ ಹೊಡೆದಿರಬಾರದು ಕಿಕ್ಕು ಅಂತ ಕಿಕ್ ಹೊಡೆಯುತ್ತೆ. ಒಂದು ಪಕ್ಷ ರಾತ್ರಿ ಕಿಕ್ ಹೊಡಿಲಿಲ್ಲ ಅಂದರೆ ನಾಳೆ ಬೆಳಗ್ಗೆ ಸೂರ್ಯೋದಯದ ಜೊತೆಗೆ ಬರುತ್ತಲ್ಲ ಕನ್ನಡ ಪೇಪರ್, ಅದನ್ನು ಓದಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ, ಬಲು ಚೆನ್ನಾಗಿ ಅರ್ಥ ಆಗುತ್ತೆ. ಏನು ಹೇಳೋದಿದ್ರು ಸ್ವಲ್ಪ ಸ್ಪಷ್ಟವಾಗಿ ಹೇಳಿ ಸರ್, ನಿಮ್ಮಷ್ಟು ಬುದ್ಧಿವಂತ ನಾನಲ್ಲ. ನಿಮಗೆ ನೀವೇ ದಡ್ಡರು ಅಂತ ಒಪ್ಕೋತಾ ಇದ್ದೀರ. ರೇ ಕುಡುವ, ನೀವು ಮಾಡಿರೋ ದಡ್ಡತನ ಏನು ಅಂತ ನಿಮಗೆ ಗೊತ್ತಾ? ನಿಮಗೆ ಗೊತ್ತಿಲ್ಲದೇನೆ ನಿಮಗಿಂತ ಬಲಶಾಲಿಗಳಾದ ಶತ್ರುಗಳನ್ನು ನೀವು ಹುಟ್ಟಾಕಿರೋದು. ಅವರೆಲ್ಲ ಇವಾಗ ಒಟ್ಟಾಗಿ ಸೇರಿ ನಿಮ್ಮನ್ನು ನಾಶ ಮಾಡೋಕ್ಕೆ ಮೀಡಿಯಾ ಮುಂದೆ ಹೋಗ್ತಾ ಇದ್ದಾರೆ. ನಿಮ್ಮ ಅಳಿಯನ ಪಾರ್ಟ್ನರ್ ಸ್ವಾಮಿ ಅನ್ನೋವನ್ನ ಕೊಲೆ ಮಾಡಿಸಿದ್ದು, ಈ ಕೊಲೆನ ಮುಚ್ಚಾಕಕ್ಕೆ ಅದಕ್ಕೆ ಸಂಬಂಧಪಟ್ಟ ಆಫೀಸರ್ಗಳಿಗೆಲ್ಲ, ದೊಡ್ಡ ದೊಡ್ಡ ಆಫೀಸರ್ಗಳಿಗೆಲ್ಲ ಲಂಚ ಕೊಟ್ಟಿದ್ದು. ನಿಮ್ಮ ಅಳಿಯ ಹೊಸ ಬಿಸಿನೆಸ್ ಶುರು ಮಾಡೋಕ್ಕೋಸ್ಕರ ಬ್ಯಾಂಕಲ್ಲಿ ಲೋನ್ ತಗೊಳ್ಳೋಕ್ಕೆ ಫೋರ್ಜರಿ ಡಾಕ್ಯುಮೆಂಟ್ಸನ್ನು ಸೃಷ್ಟಿ ಮಾಡಿದ್ದು. ಆ ಫೋರ್ಜರಿ ಡಾಕ್ಯುಮೆಂಟ್ಗಳನ್ನು ಮುಚ್ಚಾಕಕ್ಕೆ ಅದಕ್ಕೆ ಸಂಬಂಧಪಟ್ಟ ಆಫೀಸರ್ಗಳಿಗೆಲ್ಲ ಲಂಚ ಕೊಟ್ಟಿದ್ದು.
ನಿಮ್ಮ ಶತ್ರುಗಳ ಕೈನಲ್ಲಿರೋ ಆ ಡಾಕ್ಯುಮೆಂಟ್ಗಳನ್ನೆಲ್ಲ ಕಿತ್ಕೋಬೇಕು ಅಂದರೆ ನನ್ನ ಕೈಲಿ ಮಾತ್ರ ಸಾಧ್ಯ, ಇನ್ಯಾರ ಕೈಲೂ ಸಾಧ್ಯವಿಲ್ಲ ರೀ. ಕೊಡುವ, ಸ್ವಲ್ಪ ತಲೆಗೆ ಹಾಕ್ಕೊಳ್ಳಿ. ದಿಸ್ ಈಸ್ ನಾನ್ ಸೆನ್ಸ್. ನಾನು ಯಾರನ್ನೂ ಸಾಯಿಸಿಲ್ಲ, ಯಾರಿಗೂ ಲಂಚ ಕೊಟ್ಟಿಲ್ಲ, ಯಾವ ಸಾಕ್ಷಿನೂ ನಾಶ ಮಾಡಿಲ್ಲ. ಈ ಅಪಾದನೆಯೆಲ್ಲ ಯಾರೀ ನನ್ನ ಮೇಲೆ ಹೊರಿಸ್ತಾ ಇರೋದು? ಯಾರು ಈ ಸಾಕ್ಷಿ ಇಟ್ಕೊಂಡು ನನ್ನ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ? ಹಾಂ, ಅವ್ರು ಯಾರು ಏನು ಅಂತ ಅದ್ರ ಬಗ್ಗೆ ತಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ. ಅವ್ರು ಹೇಳ್ತಿರೋದೆಲ್ಲ ಸತ್ಯ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಮೊದಲಿಂದಾನೂ ನೀವು ಟೆಲಿಫೋನಲ್ಲಿ ಮಾತಾಡಿರೋದನ್ನ ಅವರು ರೆಕಾರ್ಡ್ ಮಾಡಿಕೊಂಡೇ ಬಂದಿದ್ದಾರೆ. ಅಂದರೆ ನೀವು ನಿಮ್ಮ ಬೀಗರು ಇದನ್ನು ಬರೀ ಮಸಾಜ್ ಪ್ಯಾರ್ಲರ್ ಕೇಸು ಅಂತ ತಿಳ್ಕೊಂಡಿದ್ರಲ್ಲ, ಅಲ್ಲಿಂದ ಸ್ವಾಮಿ ಅನ್ನೋನು ಫ್ರಾಡು, ಅವನು ನಿಮ್ಮ ಅಳಿಯನಿಗೆ ಮೋಸ ಮಾಡಿದ್ದು, ಅವನನ್ನು ನೀವು ಕೊಲೆ ಮಾಡಿಸಿದ್ದು, ಆ ಕೊಲೆಗೆ ನೀವು ಸುಪಾರಿ ಕೊಟ್ಟಿದ್ದು ಎಲ್ಲವನ್ನು ಅವರು ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ನಿಮ್ಮ ಕೆಲವು ಫೋಟೋಗಳನ್ನು ತೆಗೆದು ಸೇಫ್ ಆಗಿ ಇಟ್ಕೊಂಡಿದ್ದಾರೆ. ಸಾಕು, ಸುಮ್ಮನೆ ರೀ. ನೀವು ಹೇಳ್ತಾ ಇರೋದು ನೋಡಿದ್ರೆ ಒಳ್ಳೆ ಸಸ್ಪೆನ್ಸ್ ನಾವಲಲ್ಲಿ ಇದ್ದಂಗಿದೆ. ಒಟ್ಟಿನಲ್ಲಿ ನನ್ನನ್ನು ಮುಗಿಸ್ಬೇಕು, ಅದೇ ನಿಮ್ಮ ಗುರಿ, ರೈಟ್? ಅದಕ್ಕೆಲ್ಲ ಯೋಚನೆ ಮಾಡಕ್ಕೆ ಈಗ ಟೈಮ್ ಇಲ್ಲ ಹೋಮ್ ಮಿನಿಸ್ಟರ್ ಸಾಹೇಬ್ರೇ. ಇವತ್ತು ಸಾಯಂಕಾಲನೇ ಆ ಕ್ಯಾಸೆಟ್ಗಳನ್ನೆಲ್ಲ ಮೀಡಿಯಾ ಮುಂದೆ ರಿಲೀಸ್ ಮಾಡ್ತಾ ಇದ್ದಾರೆ. ನಿಮಗೀಗ ಉಳಿದಿರೋದು ಒಂದೇ ದಾರಿ, ನಾನು ಹೇಳ್ದಾಗೆ ಕೇಳಿದ್ರೇನೆ ಎಲ್ಲವೂ ಸರಿ ಹೋಗೋದು. ಈಗ ನಾನೇನು ಮಾಡಬೇಕು ಅದನ್ನು ಹೇಳಿ ಪ್ಲೀಸ್. ಹಾಗೆ ಕೇಳಿ, ಮುಂದಿನ ಶುಕ್ರವಾರ ಪ್ಯಾಲೇಸ್ ಗ್ರೌಂಡಲ್ಲಿ ನಮ್ಮ ಸರ್ಕಾರದಿಂದ ಒಂದು ದೊಡ್ಡ ರ್ಯಾಲಿ ನಡೀತಾ ಇದೆ. ಆಗ ತಾವು, ಅಂದರೆ ಇಂದಿನ ಹೋಮ್ ಮಿನಿಸ್ಟರ್, ಮುಂದಿನ ಮುಖ್ಯಮಂತ್ರಿಗಳಾಗಬೇಕು ಅಂತ ಆಸೆ ಇಟ್ಕೊಂಡಿರೋ ಆಕಾಂಕ್ಷಿಗಳು, ತಾವು ತಮಗೆ ಸಪೋರ್ಟ್ ಮಾಡೋ ಎಲ್ಲ MLAಗಳ ಸಮೇತ ಆ ರ್ಯಾಲಿಗೆ ಬಂದು ನನ್ನ ಕಾಲಿಗೆ ಬಿದ್ದು ನಾನೇ ನಿಮ್ಮೆಲ್ಲರ ಲೀಡರ್ ಅಂತ ಒಪ್ಪಿಕೊಂಡು ನೀವೆಲ್ಲ ನನ್ನ ಪಕ್ಷಕ್ಕೆ ಸೇರಬೇಕು. ಅವತ್ತಿನಿಂದ ನೀವು ನನ್ನ ಮತ್ತು ನನ್ನ ಪಕ್ಷದ ಮಾತುಗಳನ್ನು ಕೇಳಬೇಕು. ಆವಾಗಲೇ ಆ ರೆಕಾರ್ಡ್ ಆಗಿರೋ ಕ್ಯಾಸೆಟ್ಗಳೆಲ್ಲ ಸುರಕ್ಷಿತವಾದ ಜಾಗದಲ್ಲಿರುತ್ತೆ. ಅದರ ಬೀಗದ ಕೈ ನನ್ನ ಜೇಬಲ್ಲಿ ಸುರಕ್ಷಿತವಾಗಿರುತ್ತೆ. ಬ್ಯಾಸ್ಟರ್ಡ್ಸ್, ರಾಜಕೀಯದಲ್ಲಿ ನನ್ನ ಪರ್ಮನೆಂಟಾಗಿ ಮುಗಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ದೀರಾ? ಅದು ಸಾಧ್ಯವಿಲ್ಲ, ಅದಕ್ಕೆ ನಾನು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಕೋಪನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಹೋಮ್ ಮಿನಿಸ್ಟರ್ ಸಾಹೇಬ್ರೇ. ಒಬ್ಬ ಹೋಮ್ ಮಿನಿಸ್ಟರು ತೋರಿಸೋ ವ್ಯಕ್ತಿತ್ವನ ಇದು. ಸರಿ, ಹೋಗ್ಲಿ ಬಿಡಿ. ನಾನು ಹೇಳೋ ದಾರಿ ಬಿಟ್ರೆ ತಮಗೇನಾದ್ರು ಬೇರೆ ದಾರಿ ಹೊಳಿತಾ ಇದೆಯಾ? ರೆಕಾರ್ಡ್ ಆಗಿರೋ ಕ್ಯಾಸೆಟ್ಗಳನ್ನೆಲ್ಲ ಲೀಕ್ ಮಾಡ್ಲ ಇಲ್ಲ ಲಾಕ್ ಮಾಡ್ಲ? ಮುಂದಿನ ವಾರ ಪ್ಯಾಲೇಸ್ ಗ್ರೌಂಡಲ್ಲಿ ಭೇಟಿ ಮಾಡ್ತಾ ಇದ್ದೀವಿ ಅಲ್ಲ?